Oh, the. ಬನ್ನಿ ಮನೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ದೊಡ್ಡಪ್ಪ, ನನ್ನ ದೊಡ್ಡಪ್ಪ ಇವರು, ದೊಡ್ಡಪ್ಪ ದೊಡ್ಡಮ್ಮ. ಸೊ ಇದು ನಮ್ಮ ಕಿಚನು, ನನ್ನ ಫೇವ್ರೆಟ್ ಸ್ಪಾಟ್ ಇದು, ಯಾಕಂದರೆ ನನಗೆ ಈ ಥರ ಒಲೆ ಇರೋ ಕಿಚನ್ ತುಂಬ ಇಷ್ಟ. ದೊಡ್ಡಪ್ಪ ನನ್ನ ನೋಡಿ, ಅಯ್ಯೋದೆಲ್ಲ ಒಂದೇ ಥರ ಅಟೆನ್ಷನ್. ಹೇಗಿದ್ದೀರಾ? ಶೃಂಗೇರಿಲಿ ನಮ್ಮ ಮನೆ ಶಂಕರಾಪುರದಲ್ಲಿ ದುರ್ಗ ದೇವಸ್ಥಾನದ ಹತ್ರ ಇದೆ ಅಂತ ಹೇಳಿದ್ದೆ ನಾನು. ಮನೆ ತೋರಿಸ್ತೀನಿ ಯಾವುದು ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ 50 ದಿವಸ ಹಾಲಿಡೇ ಅಂತ ಸಿಗ್ತಾ ಇರ್ತಿತ್ತು. ಅವಾಗ ಯಾವಾಗ ನಾನು ಬರ್ತಿದ್ದೆ ಇಲ್ಲಿ. ಇದು ನಮ್ಮ ಮನೆ. ಹೌದು. ಹ್ಞೂ ಬನ್ನಿ ಮನೆ ತೋರಿಸ್ತೀನಿ ನಿಮಗೆ. ಮುಂಚೆ ಇದೆಲ್ಲ ಇರಲಿಲ್ಲ, ಮುಂಚೆ ಈ ಕೋಲಿನೆಲ್ಲ ಇರ್ತಿತ್ತು. ಹೀಗೆ ಕೋಲ್ ತೆಗೆದು ಹೀಗೆ ಹಾಕ್ತೀವಲ್ವಾ, ಆ ಥರ ಇರ್ತಿತ್ತು. ಇವಾಗ ಚೇಂಜ್ ಮಾಡಿದ್ದಾರೆ. ಬರ್ತಾ ಹಾಗೆ ಗೇಟ್ ಹಾಕಿ ಬಂದರೆ ದನ ಬರಲ್ಲ ಒಳಗೆ. ಇದೆಲ್ಲ ಇವಾಗ ಮಾಡಿರೋದವರು. ಇಲ್ಲಿ ಒಂದು ಇಷ್ಟು ಮೇಲ್ ತನಕ ಇರ್ತಿತ್ತು, ಅಲ್ಲಿ ಆಟ ಆಡ್ತಾ ಇರ್ತಿದ್ದೆ ನಾನು. ಸೊ ಇದು ನಮ್ಮ ಮನೆ. ಸುಮಾರಷ್ಟು ಡೆವಲಪ್ಮೆಂಟ್ ಆಗಿದೆ. ನಾನು ಚಿಕ್ಕವಳಿರ್ಬೇಕಿದ್ರೆ ಇದು ಇಲ್ಲಿ ಒಂದು ದೊಡ್ಡ ಅಂಗಳ ಟೈಪ್ ಇತ್ತು. ಅಲ್ಲಿ ಗೊಬ್ಬರದಿಂದ ಫುಲ್ ಇದು ಮಾಡ್ತಿದ್ರು, ಲೇಯರಿಂಗ್ ಮಾಡ್ತಿದ್ರು. ಚೆನ್ನಾಗಿರ್ತಿತ್ತು ಅದು. ಸೊ ಇಟ್ ವಾಸ್ ಲೈಕ್ ಬ್ಯೂಟಿಫುಲ್. ಅವಾಗ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದ್ದಾವೆ ಅವಾಗ ಚೈಲ್ಡ್ಹುಡ್ ನಮಗೆ. ಆ್ಯಂಡ್ ದೊಡ್ಡಪ್ಪ, ನನ್ನ ದೊಡ್ಡಪ್ಪ ಇವರು, ದೊಡ್ಡಪ್ಪ ದೊಡ್ಡಮ್ಮ ದೊಡ್ಡಮ್ಮ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಇವರಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಬರ್ತಿದ್ದೆ. ಆ್ಯಂಡ್ ದೊಡ್ಡಪ್ಪ ದೊಡ್ಡಮ್ಮ ಜೊತೆನೇ ಇರ್ತಿದ್ದೆ. ದೊಡ್ಡಪ್ಪನ ಜೊತೆ ಕಾಡಿಗೆಲ್ಲ ಹೋಗ್ಬಿಟ್ಟು ಹುಲ್ಲು ಕೊಯ್ಯೋಕ್ಕೆಲ್ಲ ಹೋಗ್ತಾ ಇದ್ದೆ ನಾನು. ಆ್ಯಂಡ್ ಅವ್ರಿಗೆ ನಾನು ಯಾವಾಗಲೂ ಗುಯಿಂಕ್ ಗುಯಿಂಕ್ ಅಂತೆಲ್ಲ ಏನೇನೋ ಹೇಳಿ ಹೇಳ್ತಾ ಇರ್ತಿದ್ದೆ. ಅದಕ್ಕೇನು ಅರ್ಥನೇ ಇಲ್ಲ. ಬಟ್ ಅವ್ರು ನಂಗೆ ತುಂಬ ತುಂಬ ಅಂದರೆ ಅವಾಗಿಂದನೂ ತುಂಬ ಫೇವ್ರೆಟ್ ನಾನು ಅವರಿಗೆ. ಅವ್ರ ಜೊತೆನೇ ಇರ್ತಿದ್ದೆ, ಅವ್ರ ಜೊತೆನೆ ದೊಡ್ಡಮ್ಮ ಜೊತೆ ನಾನು ಯಾವಾಗಲೂ ಆಟ ಆಡೋದು. ಅವ್ರ ಜೊತೆ ಬೈಸ್ಕೊಳ್ಳೋದಾಗಿರ್ಬೋದು, ಆದರೆ ಅವ್ರ ಜಾಸ್ತಿ ಬೈತಿರ್ಲಿಲ್ಲ ನನಗೆ. ತುಂಬ ಮುದ್ದಾಗಿ ಸಾಕಿದ್ದಾರೆ. ಇಲ್ಲಿಗೆ ಬಂದಾಗ ನಂಗೆ ಒಂಥರ ಫ್ಯಾನ್ಸಿ ಫ್ಯಾನ್ಸಿ ಆ ಪ್ರಿನ್ಸಸ್. ಇಲ್ಲಿ ಅಡುಗೆ ಮನೆ, ಇದು ದೇವಸ್ಥಾನ, ದೇವರಿದೆ ದೇವರು. ಸೊ ಶಾರದಮ್ಮನವರು ಇಲ್ಲ, ನಾನು ಯಾವಾಗಲೂ ಬಂದು ಪ್ರೇ ಮಾಡ್ಕೊತಿದ್ದೆ ಚಿಕ್ಕವಳು ಇರಬೇಕಿದ್ರೆ. ನಾನು ಏನಾದರೂ ಕಿತ್ಲೆ ಮಾಡಿದಾಗ ದೇವ್ರ ಹತ್ರ ಬಂದು ಬೇಡ್ಕೊತಿದ್ದೆ, ಪ್ಲೀಸ್ ನನ್ನ ಈ ಸತಿ ಮಾತ್ರ ಹೊಡಿಸ್ಬೇಡ, ಬಯಸ್ಬೇಡ ಅಂತ. ಸೊ ಇದು ನಮ್ಮ ಕಿಚನು, ನನ್ನ ಫೇವ್ರೆಟ್ ಸ್ಪಾಟ್ ಇದು, ಯಾಕಂದರೆ ನನಗೆ ಈ ಥರ ಒಲೆ ಇರೋ ಕಿಚನ್ ತುಂಬ ಇಷ್ಟ. ಇಲ್ಲಿ ಇಲ್ಲಿ ಸೌದೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಅಡುಗೆ ಮಾಡೋವಂಥದ್ದು. ನಾನು ಅಲ್ಲೇ ಕೂತ್ಕೊಳ್ತೀನಿ ಯಾವಾಗಲೂ ಕೆಳಗೆ. ಆ್ಯಂಡ್ ಚೆನ್ನಾಗಿರುತ್ತೆ ಮಾಡೋವಳಗೆ, ಮಲ್ನಾಡ್ ಸ್ಟೈಲ್. ಇಲ್ಲಿ ಕಾಫಿ ಸಖತ್ತಾಗಿರುತ್ತೆ, ಕಾಫಿ ಕುಡಿಬೇಕು ನೀವು. ಶೋರ್, ಡೆಫಿನೆಟ್ಲಿ. ಈಗ ಹಾಕಿದ್ದೀರಾ ಸುಚಿ ಅವ್ರನ್ನ? ಅಲ್ಲ, ಸುಚಿ ಅಣ್ಣನೇ ಇಟ್ಟಿದ್ದೀರಾ, ಅದು ನಿಮ್ಮ ಅಣ್ಣನೇ ಇಟ್ಟಿದ್ದೀರಾ ಅಂತ ಹೇಳ್ತಾರೆ. ದೊಡ್ಡ ಬನ್ನ ನೋಡಿ, ಇವ್ರದೆಲ್ಲ ಒಂದೇ ಥರ ಅಟೆನ್ಷನ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆಯಾ? ಖುಷಿ ಆಯ್ತು ಮರಿ. ಹಾ, ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿ. ಇವಾಗ ಬಂದೆ ಮನೆ ತೋರಿಸ್ಬೇಕು. ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇಲ್ಲ ಆಟ ಆಡ್ಕೊಂಡಿದ್ದವಳು. ಖುಷಿ ಆಗ್ತಿದಲ್ಲ? ನಾನ್ ಬಂದ ತಕ್ಷಣ ಮೊದ್ಲು ಹೋಗ್ತಿದ್ದೆ ಅವ್ರ ಮನೆಗೆ. ಅವ್ರ ಮನೆಗೆ ಫಸ್ಟ್ ಓಡೋಗೋದು ನಾನು, ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಆಮೇಲೆ ಬರೋದು. ಅವ್ರಿಗೆಲ್ಲ ನೆನಪಿದೆ, ಅವ್ರ ಜೊತೆನೆ ಜಾಸ್ತಿ ಇರ್ತಿದ್ದೀನಿ ನಾನು. ಹೇಳಿ. ಇಲ್ಲ, ನನ್ನ ಜೊತೆಗೆ ಬರ್ತಾ ಇದ್ಲು ಅಲ್ಲಿ. ಸತ್ ನಮ್ಮವರೆಲ್ಲ ಸತ್ಯನ ರಥ ಅದೆಲ್ಲ ಆಗ್ತಿರತ್ತಲ್ಲ, ಅವಾಗ ಬರ್ತಿದ್ಲು ಅವ್ಳು ನನ್ನ ಜೊತೆಗೆ, ಕೈ ಹಿಡ್ಕೊಂಡು ಬರೋಳು. ಒಂದು ಇಷ್ಟೇ ಹತ್ರ ಇದ್ಲು ಅವಾಗ. ಅವಾಗ ಹೇಗಿದ್ದೆ ಅಂತ ಅವ್ರಿಗೆ ಎಲ್ಲ ಒಂದು ಇಷ್ಟು ಸ್ವಲ್ಪ ಹೋಗಿ ಇಷ್ಟೇ ಹತ್ರ ಇದ್ಲು. ಹೀಗೆ ಇದ್ಲು, ಹೀಗೆ ಇದ್ಲು, ಹಾಗೇ ಇದ್ದಾರೆ. ಅಷ್ಟು ತಂಟೆ ಸಿಟ್ಟಿರಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಸೈಲೆಂಟ್, ತುಂಬಾ ಸೈಲೆಂಟ್. ನಮ್ಮನೆಗೆಲ್ಲ ಬಂದ್ರೆ ಸುಮ್ಮನೆ ಕೂರೋಳು. ಆಗ್ಬೋದು ಅಂತ ಅನ್ಕೊಂಡಿದ್ವಿ ನಾವು, ಬಾರಿ ಇದ್ರಲ್ಲಿ ಇದ್ರಲ್ಲ ಆಕ್ಟಿವಿಟಿ ಆಗಿದ್ಲಲ್ಲ. ಹಾಗಾಗಿ ಈಗ ಏನೋ ಹೇಳ್ತಾರಲ್ಲ,
ಪೈರಲ್ಲಿ ಬೆಳೆಯುವ ಸರಿ. ಓ ಗೊತ್ತಪ್ಪ, ಅವ್ರ ದೊಡ್ಡಮ್ಮ ಎಲ್ಲ ಇದ್ರಲ್ಲ ಎಲ್ಲ ಒಟ್ಟು ಅಲ್ಲಿಂದ ಅಲ್ಲಿ ಹತ್ತಿ ನಮ್ಮನೆಗೆ ಬರೋಳು ಸಾರಿ. ಇವಾಗ ನೋಡಿ ದೊಡ್ಡ ಮನೆಗೆ ಹೋಗ್ಬಿಟ್ಟು ಖುಷಿ ಆಯ್ತು ನಮ್ಗೆಲ್ಲ. ಟ್ರೋಫಿ ಗೆಲ್ದಿದ್ದು ಬೇಜಾರಾಯ್ತಾ? ಸ್ವಲ್ಪ ಬೇಜಾರಾಯ್ತು, ಬೇಜಾರಿದ್ದು ಕೆಲವು ಒಂಥರ ಕಣ್ಣಲ್ಲಿ ನೀರು ಬಂದಂಗೂ ಆಗಿದೆ ನಮಗೆ. ಹೌದು, ಅವಾಗ ಮಾತ್ರ ಬೇಜಾರಾಯ್ತು. ನಮ್ಮ ಹುಡುಗಿ ಅಲ್ವಾ, ಬೇಜಾರಾಯ್ತು. ತುಂಬಾ ಬೇಜಾರಾಯ್ತು. ಅವ್ರು ಹೇಳ್ತಿದ್ರು ನೀನ್ ಅತ್ತಾಗೆಲ್ಲ ನಾ ಅಳ್ತಿದ್ದೆ ಅಂತ ಹೇಳ್ತಾರೆ. ಇಲ್ಲ, ತುಂಬಾ ಜನ ನಾವು ಹೀಗೆ ಇಂಪ್ರೂವ್ ಮಾಡಿದಾಗ್ಲೂ ಹೇಳಿದ್ದಾರೆ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.